ಪಡ್ಡಿನ ಕಲರ್ ನೋಡ್ರಿ ಎಷ್ಟು ಮಸ್ತ್ ಕೆಂಪು ಮೇಲೆ ಮಸ್ತ್ ಕ್ರಿಸ್ಪಿ ಒಳಗ ಸಾಫ್ಟ್ ಪ್ಲಫಿ ನಮಸ್ತೆ ಫ್ರೆಂಡ್ಸ್ ನಾನು ಗೀತಾ ವೆಲ್ಕಮ್ ಬ್ಯಾಕ್ ಟು ಪಾಕ ಶೃಂಗಾರ ಇವತ್ತಿನ ರೆಸಿಪಿ ನಮ್ಮ ಉತ್ತರ ಕರ್ನಾಟಕದ ಹೋಟೆಲ್ನಾಗ ಸಿಗುವಂತ ಮಸ್ತ್ ಖಾರ ಮಸಾಲೆ ಪಡ್ಡು ನಾ ಇಲ್ಲೇ ಒಂದ್ ಬೊಗಣಿ ತೊಗೊಂಡೋದ್ರಾಗ ಕಪ್ ಕಪ್ಪಷ್ಟು ಸೋನಾ ಮಸೂರಿ ಅಕ್ಕಿ ಹಾಕಿನಿರಿ ನೀವು ಇದ್ರ ಬದಲಿ ರೇಷನ್ ಅಕ್ಕಿ ಇಲ್ಲ ಅಂತಂದ್ರೆ ದ್ವಾಸಿ ಅಕ್ಕಿನೂ ಯೂಸ್ ಮಾಡ್ಬೋದು ಆಮೇಲೆ ಕಪ್ ಕಪ್ಪಷ್ಟು ಇಡ್ಲಿ ಅಕ್ಕಿ ಹಾಕಕ್ಕೀನಿ ನಿಮ್ಮ ಕಡೆ ಇಡ್ಲಿ ಅಕ್ಕಿ ಇರಲಿಲ್ಲಪ್ಪ ಅಂತಂದ್ರೆ ಇನ್ನೊಂದು ಕಪ್ಪಷ್ಟು ನೀವು ದೋಸೆ ಅಕ್ಕಿ ಇಲ್ಲ ಅಂತಂದ್ರೆ ರೇಷನ್ ಅಕ್ಕಿನೂ ಹಾಕೋಬೋದು ಕಪ್ ಅಷ್ಟು ಕಡಲೆ ಬ್ಯಾಳಿ ಕಾಲು ಕಪ್ಪಷ್ಟು ತೊಗರಿ ಬ್ಯಾಳಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಸಾಬೂದಾನಿ ಅಥವಾ ಸಬ್ಬಕ್ಕಿ ಮತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ಮೆಂತೆ ಹಾಕಿದ್ದಾರೆ ಎಲ್ಲ ಸಾಮಗ್ರಿನ ಚಲೋ ತೆಂಗ್ ಮಿಕ್ಸ್ ಮಾಡಿ ಸೈಡಿಗೆ ಎತ್ತಿಡ್ತೀನಿ ಈಗ ಇನ್ನೊಂದು ಬೋಗಾಣಿ ತೊಗೊಂಡಿದ್ರಾಗ ಒಂದು ಕಪ್ಪಷ್ಟು ಉದ್ದಿನ ಬಾಳೆ ಹಾಕಿದ್ದಾರೆ ಉದ್ದಿನ ಬಾಳೆ ಮತ್ತು ಅಕ್ಕಿನ ಎರಡು ಸಪ್ರೇಟ್ ನೆನೆ ಹಾಕಬೇಕು ಎಲ್ಲ ಒಂದ ಬೋಗಾಣಿ ಹಾಕಿ ನೆನೆ ಇಡಬಾರ್ದು ಆವಾಗ ಪಡ್ಡೋಷ್ಟು ಚಲೋ ಆಗೋದಿಲ್ಲ ಇವನ್ನ ಸ್ವಚ್ಛಂಗೆ ಒಂದು ಎರಡು ಮೂರು ಸಲ ತೊಳೆದು ನಾಲ್ಕೈದು ತಾಸು ನೆನೆ ಇಡಬೇಕು ಈಗ ಒಂದು ಐದು ತಾಸು ಆಗೈತೆ ನೋಡ್ರಿ ಬಾಳೆ ಮತ್ತು ಅಕ್ಕಿ ಎರಡು ಎಷ್ಟು ಚೆಂದ ನೆಂದವು ಈಗ ಇವ್ನ ತಿನ್ರಿ ನಾನು ಗ್ರೈಂಡರ್ನಾಗ ರುಬ್ಬಾಕತ್ತೀನಿ ನೀವು ಬೇಕಂದ್ರೆ ಮಿಕ್ಸರ್ನಾಗು ರುಬ್ಕೋಬೋದು ಮೊದಲು ನಾ ಉದ್ದಿನ ಬಾಳೆ ರೀ ಬ್ಯಾಳಗಿಂದೆಲ್ಲ ನೀರು ತೆಗೆದುಬಿಟ್ಟು ಬರೀ ಉದ್ದಿನ ಬಾಳೆ ಹಾಕಿದೆ ಈಗ ಸ್ವಲ್ಪ ನೀರು ಹಾಕ್ತೀನಿ ಭಾಳ ನೀರು ಹಾಕಕ್ಕೆ ಹೋಗ್ಬಾಡ್ರಿ ಎಷ್ಟು ಸಾಧ್ಯ ಆಗತ್ತಷ್ಟು ಕಡಿಮೆ ನೀರು ಹಾಕ್ಬಿಟ್ಟು ಚಲೋ ತಂಗಿದನ ರುಬ್ಬೇಕು ಇಲ್ಲಿ ಒಂದು ವಿಷಯ ನೀವೇನು ಲಕ್ಷ ಇಡಬೇಕಪ್ಪ ಅಂತಂದ್ರೆ ಮಿಕ್ಸರ್ನಾಗ ಆಗಲಿ ಗ್ರೈಂಡರ್ನಾಗ ಆಗ್ಲಿ ಮೊದಲು ಉದ್ದಿನ ಬಾಳೆ ರುಬ್ಬೇಕು ಎಷ್ಟು ಸಾಧ್ಯ ಆಗುತ್ತಲ್ಲ ಅಷ್ಟು ಕಡಿಮೆ ನೀರು ಹಾಕ್ಬಿಟ್ಟು ಚಲೋ ತೆಂಗ್ ನೈಸಾಗಿ ರುಬ್ಬಬೇಕು ಅವಾಗ ಅವಾಗ ನಡ್ಬಾರಕ್ಕೆ ಮಿಕ್ಸಿನ ಸ್ಟಾಪ್ ಮಾಡಿಬಿಟ್ಟು ಮ್ಯಾಲೆ ಕೆಳಗೆ ಚಲೋ ತೆಂಗ್ ಮಿಕ್ಸ್ ಮಾಡಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಬಿಟ್ಟು ನೈಸಂಗ್ ರುಬ್ಕೊರಿ ನೋಡ್ರಿ ಉದ್ದಿನ ಹಿಟ್ಟು ಎಷ್ಟು ಮಸ್ತ್ ರೆಡಿ ಆಯ್ತು ಬೆಣ್ಣಿಗತ್ಲೆ ಆಗೈತೆ ಹಿಂಗೆ ಆಗಬೇಕು ಅಂದ್ರೆ ಪಡ್ಡು ಫ್ಲಪಿ ಸಾಫ್ಟ್ ಆಗ್ತಾವೆ ಆಮೇಲೆ ಉದ್ದಿನ ಹಿಟ್ಟೈತಲ್ಲ ರೀ ಭಾಳ ಗಟ್ಟಿನೂ ಇರಬಾರ್ದು ಮತ್ತು ಭಾಳ ಅಳ್ಕು ಇರಬಾರ್ದು ರುಬ್ಬಿದ ಉದ್ದಿನ ಹಿಟ್ಟನ್ನ ತೆಗೆದು ಸೈಡಿಗೆ ಹತ್ತಿಟ್ಟರೆ ನೆಕ್ಸ್ಟ್ ನೆಂದಿದ್ದು ಅಕ್ಕಿ ರೀ ಅದ್ರಾಗಿ ನೀರೆಲ್ಲ ಬಸದ ತೆಗೆದ್ಬಿಟ್ಟು ಬರೀ ಅಕ್ಕಿ ಮತ್ತು ಬ್ಯಾಳೆ ರೀ ಅದನ್ನು ಹಾಕಕತ್ತೀನಿ ಇದಕ್ಕೆ ಒಮ್ಮೆಲೆ ಭಾಳ ನೀರು ಹಾಕಕ್ಕೆ ಹೋಗಬಾರ್ದು ಸ್ವಲ್ಪ ಸ್ವಲ್ಪ ನೀರು ಹಾಕೋ ಅಂತ ಅಂತ ಹೋಗಬೇಕು ಮಿಕ್ಸರ್ನಾಗ ರುಬ್ಬಾಕತ್ತಿದ್ರಪ್ಪ ಅಂತಂದ್ರೆ ಅವಾಗವಾಗ ನಡ್ಬರ್ಕ ಮಿಕ್ಸಿನ ಸ್ಟಾಪ್ ಮಾಡಿಬಿಟ್ಟು ಮ್ಯಾಲೆ ಕೆಳಗೆ ಚಲೋ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕಿಬಿಟ್ಟು ಮತ್ತು ಮಿಕ್ಸಿ ಮಾಡ್ಕೋರಿ ಕಂಟಿನ್ಯೂಸ್ ಮಿಕ್ಸಿ ಮಾಡಕ್ಕೆ ಹೋಗ್ಬೇಡ್ರಿ ಅವಾಗ ಅವಾಗ ನಡ್ಬರ್ಕ ಸ್ಟಾಪ್ ಮಾಡಿ ಮಿಕ್ಸ್ ಮಾಡ್ಕೊ ಅಂತೀರಿ ಆಮೇಲೆ ಫ್ರೆಂಡ್ಸ್ ಆಲ್ರೆಡಿ ನಾನು ಒಂದು ಐದು ಥರದ ಪಡ್ ರೆಸಿಪಿನ ಶೇರ್ ಮಾಡೀನಿ ರೀ ನೀವು ಅದ್ರಾಗ ಯಾವ್ದೋ ರೆಸಿಪಿನ ಮಿಸ್ ಮಾಡ್ಕೊಂಡಿದ್ರಪ್ಪ ಅಂತಂದ್ರೆ ಎಲ್ಲ ರೆಸಿಪಿ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಹಾಕಿನಿ ಒಂದ್ಸಲ ಚೆಕ್ ಮಾಡಿರಿ ಈಗ ಎಲ್ಲ ಹಿಟ್ಟು ರುಬ್ಕೊಂಡು ರೆಡಿ ಆದ್ರಿ ದೋಸೆ ಹಿಟ್ಟಿನ ಹದಕ್ಕೆ ನಾನು ಅಕ್ಕಿ ಹಿಟ್ಟಿನ ರುಬ್ಕೊಂಡಿನಿ ಒಂದು ದೊಡ್ಡ ಬೋಗಣಿ ತೊಗೊಂಡು ಅದ್ರಾಗ ರುಬ್ಬಿದ್ದಿಟ್ಟು ಹಾಕೀನ್ರಿ ಇದ್ರಾಗ ಮೊದಲನ ಏನು ರುಬ್ಬಿಟ್ಕೊಂಡಿದ್ನಲ್ರಿ ಉದ್ದಿನ ಹಿಟ್ಟು ಅದನ್ನು ಹಾಕಾಕತ್ತೀನಿ ಆಮೇಲೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಒಂದು ಅರ್ಧ ಕಪ್ಪಷ್ಟು ಚಿರೋಟಿರಾವ ಮತ್ತು ಒಂದು ಅರ್ಧ ಕಪ್ಪಷ್ಟು ಮೊಸರು ಹಾಕಿದ್ದಾರೆ ನಿಮ್ಗೆ ಸಕ್ರೆ ಬೇಡ ಅಂತಂದ್ರೆ ಸ್ಕಿಪ್ ಮಾಡ್ಬೋದು ನಾ ಇಲ್ಲಿ ಹೋಟೆಲ್ನಾಗ ಹೆಂಗೆ ಮಾಡ್ತಾರೆ ನೋಡ್ರಿ ಸೇಮ್ ಅದು ಎಲ್ಲ ಪ್ರೊಸೀಜರ್ನ ನಿಮ್ಗೆ ತೋರ್ಸೋಕತ್ತೀನಿ ಇದ್ರಾಗ ಯಾವ್ದಾರ ಸಾಮಗ್ರಿ ನಿಮ್ಗೆ ಬೇಡಪ್ಪ ಅಂತಂದ್ರೆ ನೀವು ಸ್ಕಿಪ್ ಮಾಡ್ಬೋದು ನಡೀತೈತಿ ಯಾವುದಾರ ಒಂದು ಕಪ್ಪು ಲೋಟ ಇಲ್ಲ ಅಂತಂದ್ರೆ ಬಟ್ಲನ್ನ ಅಂತೇಳಿ ಸೆಟ್ ಮಾಡಿ ತಗೋರಿ ಅದರಲ್ಲೇನ ಎಲ್ಲ ಸಾಮಗ್ರಿನ ಅಳ್ತೆ ಮಾಡಿ ಹಾಕಿರಿ ಎಷ್ಟು ಅಕ್ಕಿ ತೊಗೊಂಡಿರ್ತೀರಿ ಅಲ್ರಿ ಅದ್ರ ಅರ್ಧದಷ್ಟು ಉದ್ದಿನ ಬಾಳೆ ಹಾಕ್ರಿ ಈಗ ಈ ಎಲ್ಲ ಸಾಮಗ್ರಿನ ಕೈಲಿ ಹಿಂಗೆ ಚಲೋ ತೆಂಗಿ ಮಿಕ್ಸ್ ಮಾಡಬೇಕು ನಮ್ಮ ಕೈ ಬಿಸಿ ಶಾಕಕ್ಕೆ ಹಿಟ್ಟು ಭಾಳ ಜಲ್ದಿ ಮತ್ತು ಭಾಳ ಚಲೋ ಹುಳಿ ಬರ್ತಿತ್ರಿ ಒಂದು ಐದು ನಿಮಿಷ ತನಕ ಹಿಂಗೆ ಇದನ್ನು ಚಲೋ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಇದ್ರ ಮ್ಯಾಲ ಒಂದು ಪ್ಲೇಟ್ ಮುಚ್ಚಿ ಒಂದು ಹತ್ತು ಹನ್ನೆರಡು ತಾಸು ಇದನ್ನು ಹಿಂಗೆ ಬಿಡಬೇಕು ಹಿಟ್ಟು ಚಲೋ ಹುಳಿ ಬರಬೇಕು ಈಗ ಮುಂಜಾಲೆ ಆಗೈತೆ ರೀ ರಾತ್ರಿನ ನಾನು ಹಿಟ್ಟು ರುಬ್ಬಿಟ್ಟಿದ್ದೆ ನೋಡ್ರಿ ಹಿಟ್ಟು ಎಷ್ಟು ಮಸ್ತ್ ಹುಳಿ ಬಂದೈತೆ ಚಂದ ಚೆಂದ ಉಬ್ಬೈತಿ ಒಂದ್ಸಲ ಇದನ್ನು ಮ್ಯಾಲೆ ಕೆಳಗೆ ಚಲೋ ತೆಂಗ್ ಮಿಕ್ಸ್ ಮಾಡಿ ಇದ್ರಾಗ ಒಂದು ಅರ್ಧ ಹಿಟ್ಟನ್ನ ನಾನು ಇನ್ನೊಂದು ಬೋಗಣಾಗ ಹಾಕ್ತೀನಿ ಅರ್ಧ ಹಿಟ್ಲೆ ಇವತ್ತು ಪಡ್ ಮಾಡ್ತೀನಿ ರೀ ಇನ್ನೊಂದು ಅರ್ಧ ಹಿಟ್ಲೆ ಇನ್ನೊಂದು ಸತಿ ಯಾವಾಗರೇ ದೋಸೆ ಮಾಡ್ಕೋತೀನಿ ರೀ ನೆಕ್ಸ್ಟ್ನೇ ಪಡ್ಡಿಗೆ ಮಸಾಲೆ ರೆಡಿ ಮಾಡಕತ್ತೀನಿ ರೀ ಒಂದು ಪ್ಯಾನ್ನ ಬಿಸಿ ಮಾಡೋಕಿಟ್ಟು ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೆ ಎಣ್ಣೆ ಚಲೋ ತಿಂಗ್ ಬಿಸಿ ಆದಮೇಲೆ ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆ ರೀ ಜೀರಿಗೆನ ಸಣ್ಣ ಉರಿ ಒಳಗೆ ಎಣ್ಣೆಗೆ ಸ್ವಲ್ಪ ತನಕ ಕೆಂಪು ಆಗೋತನ ಹುರಿಬೇಕು ಆಮೇಲೆ ಒನ್ ಟೇಬಲ್ ಸ್ಪೂನಷ್ಟು ಕಡಲೆ ಬಾಳೆ ಹಾಕಿದ್ದಾರೆ ಇದನ್ನು ಸಂಡೂರಿ ಒಳಗೆ ಚಲೋ ತೆಂಗಿ ಕೆಂಪು ಆಗುತ್ತಾನ ಹೋರಿತೀನಿ ರೀ ಈಗ ಚಿಟ್ಕಿ ಇಂಗು ಸ್ವಲ್ಪ ಕರಿಬೇವು ಮತ್ತು ಸಣ್ಣಗೆ ಕಟ್ ಮಾಡಿದ ಎರಡು ಉಳ್ಳಾಗಡ್ಡಿನ ಹಾಕಿದ್ದಾರೆ ಈ ರೆಸಿಪಿಗೆ ಉಳ್ಳಾಗಡ್ಡಿ ಸ್ವಲ್ಪ ಜಾಸ್ತಿನ ಬೇಕು ರೀ ಅಂದರೆ ಪಡ್ಡು ಭಾಳ ರುಚಿಯಾಗ್ತಾವೆ ಆದ್ರೆ ಈಗ ಉಳ್ಳಾಗಡ್ಡಿ ಭಾಳ ತುಟ್ಟಾಗ್ಯವಲ್ಲ ರೀ ಹಾಗಾಗಿ ಸ್ವಲ್ಪ ಕಡಿಮೆ ಹಾಕಿದ್ಯಾ ಇಲ್ಲೇ ನಮ್ಮ ಊರಾಗ ಒಂದು ಅರವತ್ತೈದು ರೂಪಾಯಿ ಕಿಲೋ ಅದಾವೆ ರೀ ಉಳ್ಳಾಗಡ್ಡಿ ನಿಮ್ಮ ಮೂರಾಗ ಹೆಂಗೆ ಜಿ ಇದಾವೆ ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ಉಳ್ಳಾಗಡ್ಡಿನ ಸ್ವಲ್ಪೊತ್ತನ ಹಸಿ ವಾಸನೆ ಹೋಗೋತನ ಹುರಿದ್ರೆ ಸಾಕು ರೀ ಪೂರ ಕೆಂಪು ಆಗೋತನ ಹುರಿಬೇಕಂತೇನಿಲ್ಲ ನೆಕ್ಸ್ಟ್ ನಾ ಇದ್ರಾಗ ಹಸಿ ಖಾರ ಅಂದರೆ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಹಾಕಾಕತ್ತೀನಿ ರೀ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಹಾಕಿದ್ಯಾ ಇದನ್ನು ಸಣ್ಣ ಉರಿಯೊಳಗೆ ಸ್ವಲ್ಪ ಹಸಿ ವಾಸನೆ ಹೋಗೋತನ ಹುರಿದ್ರೆ ಸಾಕು ನಿಮ್ಗೆ ಹಸಿ ಖಾರ ಬೇಡ ಅಂತ ಅನ್ಸಿದ್ರೆ ಸ್ಕಿಪ್ ಮಾಡ್ರೆ ನಡಿತೈತಿ ಇಲ್ಲಪ್ಪ ನಮ್ಗೆ ಇಷ್ಟು ಖಾರ ಭಾಳ ಆಗ್ತೈತಿ ಸ್ವಲ್ಪ ಕಡಿಮೆ ಹಾಕೋತೀವಿ ಅಂತ ಅನ್ಸಿದ್ರು ಕಡಿಮೆ ಹಾಕೋರು ನಡಿತೈತಿ ಆದ್ರೆ ಈ ಪಡ್ ಐತಲ್ರಿ ಟೇಸ್ಟ್ನಾಗ ಭಾಳ ಖಾರ ಇರ್ತೈತ್ರಿ ರೀ ಸ್ವಲ್ಪ ಖಾರ ಜಾಸ್ತಿ ಹಾಕ್ಬೇಕಾಗ್ತೈತಿ ಈಗ ಈ ಎಲ್ಲ ಸಾಮಗ್ರಿನ ಚಲೋ ತೆಂಗ್ ಹುರಿದಾರೆ ಗ್ಯಾಸ್ ಆಫ್ ಮಾಡಿಬಿಟ್ಟು ಪೂರಾ ತಣ್ಣಗಾಗೋತನ ಬಿಡ್ತೀನಿ ಈಗ ಈ ಹಿಟ್ಟನಾಗ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪಾಕಿ ಒಂದ್ಸಲ ಚಲೋ ತೆಂಗಿ ಮಿಕ್ಸ್ ಮಾಡ್ತೀನಿ ಆಮೇಲೆ ಒಂದು ಕ್ಯಾರೆಟ್ನ ಹೆರ್ಚಿ ಮಣಿಲೆ ಹಾಕಾಕತ್ತೀನಿ ರೀ ಮತ್ತು ಒಂದು ಸಣ್ಣ ಸೂಡ್ನಷ್ಟು ಸಬ್ಬಸ್ಗೆ ಸೊಪ್ಪನ್ನ ಚಲೋ ತೆಂಗ್ ತೊಳೆದು ಸಣ್ಣಂಗೆ ಕಟ್ ಮಾಡಿ ಹಾಕಕತ್ತೀನಿ ಒಂದು ಸಲ ಈ ಎಲ್ಲ ಸಾಮಗ್ರಿನ ಮ್ಯಾಲೆ ಕೆಳಗೆ ಚಲೋ ತಂಗೆ ಮಿಕ್ಸ್ ಮಾಡ್ತೀನಿ ಖಾರ ಉಪ್ಪು ಉಳ್ಳಾಗಡ್ಡಿ ಕ್ಯಾರೆಟು ಸಬ್ಬಸ್ಗೆ ಸೊಪ್ಪು ಈ ಎಲ್ಲ ಸಾಮಗ್ರಿನ ನೀವು ನಿಮ್ಮ ಇಷ್ಟದ ಪ್ರಕಾರ ಹೆಚ್ಚು ಕಡಿಮೆ ಹಾಕ್ಕೊಂಡು ನಡೀತೈತಿ ಆದ್ರೆ ಉದ್ದಿನ ಬಾಳೆ ಮತ್ತು ಅಕ್ಕಿನ ಕರೆಕ್ಟ್ ಅಳತಿ ಹಾಕ್ಬೇಕ್ರಿ ಇಲ್ಲ ಅಂತಂದ್ರೆ ಪಡ್ಡು ಚಲೋ ಆಗೋದಿಲ್ಲ ನೆಕ್ಸ್ಟ್ ಇದ್ರಾಗ ಆಗಳೇನು ರೆಡಿ ರೀ ಒಗ್ಗರಣೆ ಅದನ್ನು ಹಾಕ್ಬಿಟ್ಟು ಮತ್ತೆ ಇದನ್ನು ಚಲೋ ತಂಗೇ ಮಿಕ್ಸ್ ಮಾಡ್ತೀನಿ ಲಕ್ಷ ಇರಲಿ ಒಗ್ಗರಣೆ ಪುರ ತಣ್ಣಗಾದ್ಮೇಲೆ ಹಾಕಬೇಕು ಆಮೇಲೆ ಹಿಟ್ಟಿನ ಹದ ಭಾಳ ಗಟ್ಟಿನೂ ಇರಬಾರ್ದು ರೀ ಮತ್ತು ಭಾಳ ಅಳ್ಕೂ ಇರಬಾರ್ದು ಹಂಗಿಂದ ಹಿಟ್ಟು ಸ್ವಲ್ಪ ಗಟ್ಟಿ ಆಗೈತಪ್ಪಾ ಅಂತ ಅನ್ಸಂದ್ರೆ ಸ್ವಲ್ಪ ನೀರು ಹಾಕೋರಿ ನಡಿತೈತಿ ಕೆ ಪಡ್ ಮಾಡಕ್ಕೆ ಮಸ್ತ್ ಹಿಟ್ಟು ರೆಡಿ ಆಯ್ತು ನೋಡಿರಿ ನೆಕ್ಸ್ಟ್ ನಾ ಇಲ್ಲಿ ಏನು ಅಂದ್ರೆ ಒಂದು ಬಟ್ಲಾಗ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ತೊಗೊಂಡಿನಿ ಈ ಎಣ್ಣೆ ಒಳಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿ ತಿಂಗೆ ಮಿಕ್ಸ್ ಮಾಡ್ತೀನಿ ರೀ ಇದು ಪಡ್ಡಿಗೆ ರೀ ಬರೀ ಎಣ್ಣಿನೂ ಹಾಕಬಾರ್ದು ಬರೀ ತುಪ್ಪನೂ ಹಾಕಬಾರ್ದು ಎರಡು ಚಲೋ ತಿಂಗೆ ಮಿಕ್ಸ್ ಮಾಡಿ ಹಾಕಬೇಕು ಅಂದ್ರೆ ಪಡ್ಡು ಹೋಟೆಲ್ ಗತ್ತಲೇ ಆಗ್ತಾವ ಈ ಕಡೆ ಸಣ್ಣ ಉರಿಯೊಳಗೆ ಪಡ್ಡಿನ ಹಂಚನ ಬಿಸಿ ಮಾಡೋಕೆ ಇಟ್ಟಿದ್ದೆ ಇದು ಚಲೋ ತಿಂಗೆ ಕಾದೈತಿ ಎಲ್ಲ ಕಡೆ ಸ್ವಲ್ಪ ಈ ರೆಡಿ ಮಾಡಿ ತುಪ್ಪ ಏನು ಇರ್ತಲ್ರಿ ಅದನ್ನು ಹಾಕ್ತೀನಿ ರೀ ಆಮೇಲೆ ಸ್ವಲ್ಪ ಸ್ವಲ್ಪ ಹಿಟ್ಟು ತಗೊಂಡು ಸೊಕಾಶ ಎಲ್ಲ ಪಡ್ಡಿನ ಮನೆಯೊಳಗೆ ಹಾಕಕತ್ತೀನಿ ರೀ ಈಗ ಬೇಕಂದ್ರೆ ನೀವು ಪಡ್ಡಿನ ಮೇಲೆ ಎಲ್ಲ ಕಡೆಯ ಸ್ವಲ್ಪ ಎಣ್ಣೆ ಹಾಕೋಬಹುದು ಈಗ ಮೀಡಿಯಂ ಫ್ಲೇಮ್ನಾಗ ಇವನ ಒಂದು ಎರಡು ನಿಮಿಷ ತನಕ ಹಿಂಗೆ ಬೇಯಿಸಬೇಕು ಒಂದು ಎರಡು ನಿಮಿಷ ಆದ್ಮೇಲೆ ಇದ್ರ ಮೇಲೆ ಒಂದು ಏನು ಪ್ಲೇಟ್ ಇಲ್ಲ ಅಂದ್ರೆ ಲಿಡ್ ಮುಚ್ಚಬೇಕು ಮುಚ್ಚಿ ಸಣ್ಣ ಊರಿ ಒಳಗೆ ಒಂದು ನಾಲ್ಕು ನಿಮಿಷ ಚಲೋ ಚಲೋದಂಗೆ ಬೇಯಿಸ್ಬೇಕು ಒಂದು ನಾಲ್ಕು ನಿಮಿಷ ಆದ್ಮೇಲೆ ಲಿಡ್ ಓಪನ್ ಮಾಡಿ ಸೌಕಾಶ ಒಂದೊಂದು ಪಡ್ನ ಹೊಳಸಾಕ್ಬೇಕು ಪಡ್ ಹೊಳಸೋಕ್ಕಿಂತ ಮೊದಲು ಇನ್ನೊಂದು ಸ್ವಲ್ಪ ಬೇಕಂದ್ರೆ ನೀವು ಎಣ್ಣೆ ಹಾಕೋಬಹುದು ಪಡ್ಡಿನ ಕಲರ್ ನೋಡ್ರಿ ಎಷ್ಟು ಮಸ್ತ್ ಕೆಂಪುಗಾಗ್ಯವು ಈ ಕಡೆನೂ ಇದನ್ನ ಒಂದು ಎರಡು ಮೂರು ನಿಮಿಷ ತನ ಚಲೋ ತಿಂಗೆ ಬೇಯಿಸ್ಬೇಕು ಇಲ್ಲೇ ಏನು ಲಕ್ಷ ಇಡಬೇಕಪ್ಪ ಅಂತಂದ್ರೆ ಪಡ್ನ ಒಟ್ಟ ನೀವು ಹೈ ಫ್ಲೇಮ್ನಾಗ ಬೇಯಿಸೋಕೆ ಹೋಗ್ಬಾಡ್ರಿ ಮೀಡಿಯಮ್ ಫ್ಲೇಮ್ನಾಗ ಇಲ್ಲ ಲೋ ಫ್ಲೇಮ್ನಾಗ ಬೇಯಿಸ್ರಿ ಯಾಕಂದ್ರೆ ಮ್ಯಾಲೋ ಬೆಂದವಂತ ಅನಸ್ತಾವ್ರಿ ಅನ್ನಿಸ್ತಾವ್ರಿ ಆದರೆ ಒಳಗೆ ಹಂಗೆ ಹಸಿನೇ ಇರ್ತಾವೆ ಈ ಪಡ್ಡು ಬೇಯೋಕೆ ಸ್ವಲ್ಪ ಟೈಮ್ ಹಿಡಿತೈತಿ ಹಂಗಾಗಿ ಅವಸ್ರ ಮಾಡೋಕ್ಕೆ ಹೋಗಬಾಡ್ರಿ ಎರಡು ಕಡೆ ಪಡ್ಡು ಚಲೋ ತಂಗೆ ಗರಿ ಗರಿ ಆಗುತ್ತಾನ ಹೊಳ್ಳೆ ಮುಳ್ಳೆಯನ್ನ ತಿರುಗಿ ಹಾಕೋ ಅಂತ ಚೆಂದಂಗೆ ಬೇಯಿಸ್ಬೇಕ್ರಿ ಒಂದು ಸೆಟ್ ಪಡ್ಡು ರೆಡಿ ಆಗಕ್ಕೆ ಹತ್ತರಿಂದ ಹನ್ನೆರಡು ನಿಮಿಷ ಟೈಮ್ ಹಿಡಿತೈತೆ ನೋಡ್ರಿ ಈಗ ಮಸ್ತ್ ಖಾರ್ ಖಾರ್ ಗರಿ ಗರಿ ಮಸಾಲ ಪಡ್ಡು ರೆಡಿ ಬಿಸಿ ಬಿಸಿ ಪಡ್ನ ಕೊಬ್ಬರಿ ಚಟ್ನಿ ಮತ್ತು ಕೆಂಪು ಚಟ್ನಿ ಜೊತೆ ನಾ ಇಲ್ಲ ಸರ್ವ್ ಮಾಡೋಕೀನ್ರಿ ನಿಮ್ಗೆ ಪಡ್ ಜೋಡಿ ತಿನ್ನಕ್ಕೆ ಯಾವ ಚಟ್ನಿ ಲೈಕ್ ಆಗುತ್ತಪ್ಪ ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ಇವತ್ತಿನ ವಿಡಿಯೋ ಚಲೋ ಅನಿಸಿದ್ರೆ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮಾತ್ರ ನೆನಪಾರಕ್ಕೆ ಹೋಗಬಾಡ್ರಿ ಥ್ಯಾಂಕ್ ಯು